ಸೋಮನಾಥಪುರ ಐತಿಹಾಸಿಕ ಸ್ಥಳಗಳನ್ನು ನೋಡೋಣ ಬನ್ನಿ. ನಾವು ಇವಾಗ ಸೋಮನಾಥಪುರ ಅನ್ನೋ ಊರಲ್ಲಿದ್ದೀವಿ. ಈ ಜಂಕ್ಷನಲ್ಲಿ ಇಲ್ಲಿ ಬೋರ್ಡ್ ಕಾಣುತ್ತೆ, ಅಲ್ಲಿ ಮುಂದೆ ಕೂಡ ಬೋರ್ಡ್ ಹಾಕಿದ್ದಾರೆ. ಈ ಬೋರ್ಡಲ್ಲಿ ನಾವು ರೈತ ತಿರ್ಕೊಂಡೋದ್ರೆ, ಮೈಸೂರಿಂದ ಬರುವಾಗ ರೈತ ತಿರ್ಕೊಂಡೋದ್ರೆ ನಮಗೆ ಸೋಮನಾಥಪುರ ದೇವಸ್ಥಾನ ಸಿಗುತ್ತೆ. ಈ ಸೋಮನಾಥಪುರದಲ್ಲಿ ಟೋಟಲ್ 5 ದೇವಸ್ಥಾನ ಇತ್ತಂತೆ ಹೊಯ್ಸಳರ ಕಾಲದಲ್ಲಿ. ಇವಾಗ 3 ದೇವಸ್ಥಾನ ಉಳಿದಿದೆ, ಅದರಲ್ಲಿ ಸೋಮನಾಥಪುರ ದೇವಸ್ಥಾನ ASI ಕಡೆಯಿಂದ ಜೀರ್ಣೋದ್ಧಾರ ಮಾಡಿ ಇವಾಗ ಅದು ಟೂರಿಸ್ಟ್ ಸ್ಪಾಟ್ ಆಗಿದೆ. ಇನ್ನೊಂದು ದೇವಸ್ಥಾನ ನಾವು ಹೋಗ್ತಾ ಇರೋದು ಪಂಚಲಿಂಗ ದೇವಸ್ಥಾನ, ಅದು ಜೀರ್ಣೋದ್ಧಾರ ನಡೀತಾ ಇದೆ. ಆ ಜೀರ್ಣೋದ್ಧಾರ ಯಾವ ರೀತಿ ಆಗಿದೆ ನಾವು ನೋಡ್ಬೋದು. ಮತ್ತು ಸೋಮನಾಥಪುರ ದೇವಸ್ಥಾನ ಹಿಂದೆ ಕೂಡ ಒಂದು ದೇವಸ್ಥಾನ ಇದೆ, ಅದು ಕರೆಕ್ಟಾಗಿ ಯಾವ ದೇವಸ್ಥಾನ ಗೊತ್ತಿಲ್ಲ, ನೆಟ್ಟಲ್ಲೆಲ್ಲ ಹುಡುಕಿದ ಪ್ರಕಾರ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೆಸರಿರೋದು. ಅದು ಇವಾಗ ಹೇಗಿದೆ ನಾವು ನೋಡ್ಬೋದು. ಎಲ್ಲ ದೇವಸ್ಥಾನದ್ದು ಹಳೆ ವಿಡಿಯೋಗಳನ್ನು ಮಾಡಿದ್ದೀನಿ, ಆ ವಿಡಿಯೋ ನೋಡಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಇಲ್ಲಿ ಮೇಲೆ ಐ ಬಟನ್ ಕೂಡ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಹೇಳ್ದಂಗೆ ಇಲ್ಲೇ ಕಾಣ್ತಾ ಇರೋದು ಸೋಮನಾಥಪುರ ಚೆನ್ನಕೇಶವ ದೇವಸ್ಥಾನ. ನಾವು ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತಿರ್ಕೊಂಡು ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಹೆಂಗೆ ಹೋಗೋದಂತ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಮೈಲ್ ಸ್ಟೋನ್ ನೋಡ್ಬೋದು, ಟಿ ನರಸೀಪುರ 9 ಕಿಲೋಮೀಟರ್ ಅಂತ ಇದೆ. ಇದು ಟಿ ನರಸೀಪುರಕ್ಕೆ ಹೋಗುವಂಥ ದಾರಿ ಸೋಮನಾಥಪುರದಿಂದ. ಮುಂದೆ ಆದರೆ ಅಲ್ಲೊಂದು ಲೆಫ್ಟ್ ಹೋಗುವಂಥ ದಾರಿ ನಮಗಿಲ್ಲಿ ಹೋಗ್ತಾನೆ ಕಾಣುತ್ತೆ, ಮುಂಚೆ ಕಾಣಿಸ್ತಾ ಇತ್ತು, ಇವಾಗ ಅದು ಡಿಸ್ಮೆಂಟಲ್ ಮಾಡಿಟ್ಟಿದ್ದಾರೆ ಅದಕ್ಕೋಸ್ಕರ ಕಾಣಲ್ಲ. ಇಲ್ಲೇ ಲೆಫ್ಟ್ ಸೈಡಲ್ಲಿ ಒಂದು ದಾರಿ ಇದೆ. ಈ ಅಲ್ಲಿ ಪಾರ್ಕಿಂಗ್ ಸ್ವಲ್ಪ ಕಷ್ಟ, ನಾವೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಹಾಕಬೇಕಾಗತ್ತೆ. ಇದೇ ದಾರಿನೇ, ಹೌದು ಇದೇ ದಾರಿ ಅಲ್ಲ, ಇದಲ್ಲ ಅಲ್ಲ. ಇಲ್ಲಿ ನೋಡ್ಬೋದು ಕಾರ್ ಮುಂದೆ ಪಾರ್ಕ್ ಮಾಡಿದ್ದೀನಿ, ಇಲ್ಲೇ ಒಂದು ದಾರಿ ಮಾಡಿದ್ದಾರೆ. ಮುಂಚೆ ನಾನು ಬಂದಾಗ ಈ ರೀತಿ ದಾರಿ ಏನಿರಲಿಲ್ಲ, ನೀವು ಆ ವಿಡಿಯೋ ಹಳೆ ವಿಡಿಯೋ ಚೆಕ್ ಮಾಡ್ಬೋದು, ದಾರಿ ಏನಿರಲಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದು. ಇವಾಗ ಸ್ವಲ್ಪ ದೂರ ದಾರಿ ಎಲ್ಲ ಕಾಣತ್ತೆ ನೋಡಿ, ಆಗಲೇ ಕನ್ಸ್ಟ್ರಕ್ಷನ್ ಅರ್ಧ ಆದಂಗಿದೆ, ಅಲ್ಲಿಗೆ ಹೋಗಿ ನೋಡೋಣ. ಅಲ್ಲೇ ಮುಂದೆ ಕಾಣ್ತಾ ಇದೆ, ಅರ್ಧ ಹೈಟ್ವರೆಗೂ ಬಂದಿದೆ. ಎರಡು ಗೋಪುರಗಳು ಸಂಪೂರ್ಣವಾಗಿ ಬಿದ್ದೋಗಿತ್ತು, ಅದಕ್ಕಾಗಿ ಅದನ್ನು ಹೊಸದಾಗಿ ಕಟ್ತಾ ಇದ್ದಾರೆ, ಉಳಿದ್ರದೆಲ್ಲ ಹಳೆ ಕಲ್ಲುಗಳೇ ಉಪಯೋಗಿಸಿ ಕಟ್ತಿರೋದು. ಏನಾಯ್ತು ಸರ್? ನೋಡಂಗಿಲ್ಲ. ಏಕೆ? ನಾವು ಇನ್ನೂ ಬಿಟ್ಟಿಲ್ಲ ನೋಡಕ್ಕಲ್ಲ. ಇವರು ಹೇಳೋ ಪ್ರಕಾರ ಯಾರು ಇಲ್ಲಿ ಬರೋಂಗಿಲ್ಲ ಅಂತೆ, ಅಲ್ಲಿ ಮುಂದೆ ಹೋಗಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಹಿಂದೆಯಿಂದ ವಿಡಿಯೋ ಮಾಡಿಕೊಂಡು ಹಿಡಿತಾ ಇದ್ದೀನಿ. ಎರಡು ವರ್ಷಗಳ ಮುಂಚೆ ಈ ವಿಡಿಯೋ ಮಾಡಿದ್ದೆ, ತುಂಬಾ ಪಾಳು ಬಿದ್ದಿತ್ತು. ಇವಾಗ ASI ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅದನ್ನು ರೆಸ್ಟೋರ್ ಮಾಡ್ತಿದ್ದಾರೆ, ಅದನ್ನು ಜೀರ್ಣೋದ್ಧಾರ ಮಾಡ್ತಿದ್ದಾರೆ. ASI ಹತ್ರ ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಭಾರತದ ಇತಿಹಾಸನ ದಯವಿಟ್ಟು ಮುಚ್ಚಿಡೋ ಥರ ಕ್ಯಾಮ್ರಾ ರೆಸ್ಟ್ರಿಕ್ಷನ್ ಇಲ್ದಿರೋ ರೂಲ್ಸು, ನಿಮ್ಮ ಕೇರ್ ಟೇಕರ್ಸಿಗೆ ಹೇಳ್ಬಿಟ್ಟು ಇಲ್ದಿರೋ ರೂಲ್ಸ್ನ ಇಂಪೋಸ್ ಮಾಡಬೇಡಿ. ಯಾಕಂದರೆ ನಮ್ಮಂಥ ಟ್ರಾವೆಲರ್ಸ್ ಬಂದ್ರೇ ಇಂಥ ಜಾಗಗಳೆಲ್ಲ ಹೊರಗೆ ಬರೋದು. ಡಿಪಾರ್ಟ್ಮೆಂಟ್ಗಳ ಕಡೆಯಿಂದಂತೂ ನಮ್ಮದು ಎಷ್ಟೊಂದು ಇತಿಹಾಸಗಳು ಹೊರಗೆ ಬರ್ತಾ ಇಲ್ಲ. ಕಳೆದ 5 ವರ್ಷಗಳ ಮುಂಚೆ ಭಾರತ ದೇಶದಲ್ಲಿ ಕಟ್ಟಿಂಗ್ ಎಡ್ಜ್ ಟೆಕ್ನಾಲಜಿ ಇತ್ತು 1000 ವರ್ಷಗಳ ಮುಂಚೆ ಅಂತ ಹೇಳಿದ್ರೆ ಯಾರೂ ನಂಬ್ತಾ ಇರಲಿಲ್ಲ. ಆದರೆ ನಮ್ಮಂಥ ಟ್ರಾವೆಲರ್ಸಿಂದ ಇವಾಗ ಇಡೀ ವಿಶ್ವನೇ ನಂಬ್ತಾ ಇದೆ ಭಾರತ ದೇಶದಲ್ಲಿ ಕಟ್ಟಿಂಗ್ ಎಡ್ಜ್ ಟೆಕ್ನಾಲಜಿ ಇತ್ತು. ಆದರೆ ಇವಾಗ ಅವ್ರೇನು ಪ್ರೂವ್ ಮಾಡೋಕ್ಕೆ ನೋಡ್ತಿದ್ದಾರೆ ಅಂದರೆ, ಕೆಲವು ಭಾರತೀಯರು ಸೇರಿ ಏನು ಪ್ರೂವ್ ಮಾಡೋಕ್ಕೆ ನೋಡ್ತಿದ್ದಾರೆ ಅಂದರೆ, ಭಾರತೀಯರೆಲ್ಲ ಕೈಲಾಗದೇ ಇರೋರು, ಭಾರತೀಯರ ಕೈಯಲ್ಲಿ ಏನೂ ಆಗಲ್ಲ, ಇದೆಲ್ಲ ಏಲಿಯನ್ಸ್ ಬಂದು ಮಾಡಿದಂತ ಪ್ರೂವ್ ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ. ಅಂಥವ್ರಿಗೆ ನಾವು ಪ್ರೂವ್ ಮಾಡಬೇಕಾಗತ್ತೆ, ಇದೆಲ್ಲ ಏಲಿಯನ್ಸ್ ಮಾಡಿದ್ದಲ್ಲ, ಇದೆಲ್ಲ ನಮ್ಮ ಪೂರ್ವಿಕರೇ ಮಾಡಿದ್ದು. ಯಾಕಂದರೆ ಏಲಿಯನ್ಸ್ ಆಗಿದ್ರೆ 1-2 ದೇವಸ್ಥಾನ ಎಲ್ಲೋ ಒಂದು ಕಡೆ ಮಾಡ್ಬೋದಿತ್ತು. ಬರೀ ಹಳೆ ಮೈಸೂರು ಜಾಗದಲ್ಲೇ 500ರಷ್ಟು ಹಳೆ ಕಾಲದ ದೇವಸ್ಥಾನದವಳು ಅದನ್ನು ಕಟ್ಟಿಂಗ್ ಎಡ್ಜ್ ಟೆಕ್ನಾಲಜಿ ಉಪಯೋಗಿಸಿ ಮಾಡಿದ್ದಾರೆ ಅಂತ ನಾವು ತೋರಿಸ್ಬೇಕು. ಅದಕ್ಕೆ ಯಾವಾಗದು ಎಲ್ಲ ಇಲಾಖೆನೇ ಮಾಡಬೇಕಂತಿಲ್ಲ, ನಮ್ಮಂಥ ಟ್ರಾವೆಲರ್ಸ್ ಕೂಡ ನಾವು ಮಾಡ್ತೀವಿ. ಆದರೆ ಬಂದಿದ್ದ ಕಡೆ ಎಲ್ಲ ನಮ್ಮನ್ನು ಒಂದಲೇ ಮುಂಚೆ ಬ್ರಿಟಿಷರು ಮಾಡ್ತಿದ್ದಾರಲ್ಲ, ಮಾಡ್ತಿದ್ದಾರಲ್ಲ, ನಾಯಿಗಳಿಗೂ ಭಾರತೀಯರಿಗೂ ಪ್ರವೇಶವಿಲ್ಲ ಅನ್ನೋ ಥರ ನಮ್ಮನ್ನು ಒಳ್ಳೆ ನಾಯಿಗಳನ್ನ ಓಡಿಸ್ದಂಗೆ ದಯವಿಟ್ಟು ಹತ್ರ ಓಡಿಸ್ಬೇಡಿ. ನಾನು ರೂಲ್ಸ್ ಎಲ್ಲ ತಿಳ್ಕೊಂಡೆ, ಪ್ರೈಮ್ ಮಿನಿಸ್ಟ್ರಿಗೆ ಲೆಟ್ರ್ ಬರೆದೆಲ್ಲ ಕೇಳಿದೆ. ಎಲ್ಲೂ ಹ್ಯಾಂಡ್ಹೆಲ್ಡ್ ಕ್ಯಾಮ್ರಾ ಉಪಯೋಗಿಸಿ ಫೋಟೋ ಹಿಡಿಯೋದಾಗಲಿ ವಿಡಿಯೋ ಹಿಡಿಯೋದಾಗಲಿ ರೆಸ್ಟ್ರಿಕ್ಷನ್ಸ್ ಇಲ್ಲ. ಆದರೆ ASI ಕೇರ್ ಟೇಕರ್ಸ್, ಮುಂಚೆ ಬ್ರಿಟಿಷರು ಹೆಂಗೆ ಕಲ್ಲೆತ್ತಿ ಹೊಡೆದು ಭಾರತೀಯರನ್ನು ಓಡಿಸ್ತಾ ಇದ್ರು, ಅದೇ ಕಲ್ಲೊಂದು ಎತ್ತಿ ಹೊಡೆಯೋದೊಂದು ಬಾಕಿ, ಆ ರೀತಿ ನಮ್ಮನ್ನು ನಮ್ಮ ಹತ್ರ ನಡ್ಕೊತಾರೆ ನಾವು ಕ್ಯಾಮ್ರಾ ತೊಗೊಂಡೋದ್ರೆ. ದಯವಿಟ್ಟು ಮತ್ತೆ ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ರೀತಿ ಮಾಡಬೇಡಿ. ಮತ್ತು ಕೆಲವರು ಹೇಳೋದು ಫೋಟೋ ಹಿಡಿದ್ರೆ ಅಥವಾ ವಿಡಿಯೋ ಹಿಡಿದ್ರೆ ದೇವ್ರದ್ದು ಪವರ್ ಔಟ್ ಆಗುತ್ತೆ ಅಂತ, ಪ್ಲೀಸ್ ನಮ್ಮ ದೇವ್ರಿಗೆ ಆ ರೀತಿ ಅವಮಾನ ಮಾಡಬೇಡಿ. ನಮ್ಮ ಕ್ಯಾಮ್ರಾಸ್ ಏನು ದೇವರಷ್ಟು ಪವರ್ಫುಲ್ ಅಲ್ಲ, ಅಷ್ಟು ಪವರ್ ನಮ್ಮ ಕ್ಯಾಮ್ರಾಗಿದ್ದಿದ್ರೆ ನಾವು ದೇವ್ರಿಗೆ ಪೂಜೆ ಮಾಡ್ತಾ ಇರಲಿಲ್ಲ, ಕ್ಯಾಮ್ರಾಸಿಗೆ ಪೂಜೆ ಮಾಡ್ತಾ ಇದ್ವಿ.
ಅದಕ್ಕೋಸ್ಕರ ಈ ರೀತಿ ಸಿಲ್ಲಿ ರೀಸನ್ಸ್ ಅಲ್ಲಿ ಹೇಳ್ಬೇಡಿ. ಜಾಸ್ತಿ ಜನ ಬರೋ ದೇವಸ್ಥಾನಗಳಲ್ಲಿ ಹೌದು ಎಲ್ಲರೂ ಕ್ಯಾಮ್ರಾ ಹಿಡ್ಕೊಂಡು ನಿಂತರೆ ಪೂಜೆಗೆ ಭಕ್ತಾದಿಗಳೆಲ್ಲ ತೊಂದರೆ ಆಗುತ್ತೆ, ಅಲ್ಲಿ ರೆಸ್ಟ್ರಿಕ್ಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಆದರೆ ಜನನೇ ಬರಲ್ಲ, ಹೊರಗಿನ ಪ್ರಪಂಚಕ್ಕೆ ಈ ಥರ ಒಂದು ಐತಿಹಾಸಿಕ ಸ್ಥಳ ಇದೆ ಅಂತ ಗೊತ್ತೇ ಇಲ್ಲ ಅಂತ ಜಾಗಗಳಲ್ಲೆಲ್ಲ ಕ್ಯಾಮ್ರಾ ಉಪಯೋಗಿಸಬಾರ್ದು ಅಂತ ಹೇಳಿದ್ರೆ ಅಲ್ಲಿ ನಮ್ಗೆ ಅನ್ಸುತ್ತೆ ಏನೋ ತಪ್ಪು ನಡೀತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇರೋದು. ನಿಮ್ಮ ಕೇರ್ ಟೇಕರ್ ಹತ್ರ ದಯವಿಟ್ಟು ಸರಿಯಾದ ರೂಲ್ಸ್ ಹೇಳಿ. ಯಾಕಂದ್ರೆ ಭಾರತೀಯರ ಟ್ಯಾಕ್ಸ್ ಫುಡ್ ಎಲ್ಲ ಇದೆಲ್ಲ ರೆಸ್ಟೋರ್ ಆಗ್ತಾ ಇರೋದು, ಇದೆಲ್ಲ ಜೀರ್ಣೋದ್ಧಾರ ಆಗ್ತಾ ಇರೋದು. ಸ್ಟ್ಯಾಂಡ್ ಉಪಯೋಗಿಸಿ ಅಥವಾ ಆ್ಯಕ್ಟರ್ ಉಪಯೋಗಿಸಿ ವಿಡಿಯೋ ಮಾಡೋಂಗಿಲ್ಲ. ಹ್ಯಾಂಡಲ್ಡ್ ಕ್ಯಾಮ್ರಾದಲ್ಲಿ ಖಂಡಿತ ಫೋಟೋಸ್ ಅಥವಾ ವಿಡಿಯೋ ಹಿಡಿಬೋದು ಅನ್ನೋದು ಇಡೀ ದೇಶದಲ್ಲಿರುವಂಥ ರೂಲ್. ಅದು ಪ್ರೈಮ್ ಮಿನಿಸ್ಟರಿಂದ ಬಂದಿದ್ದ ಲೆಟ್ರದ್ದು ಕೂಡ ಒಂದು ಸ್ಕ್ರೀನ್ಶಾಟ್ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇಡೀ ಇಂಡಿಯಾದಲ್ಲೇ ಮೂರೇ ಮಾನ್ಯುಮೆಂಟಲ್ಲಿ ಕ್ಯಾಮ್ರಾಗೆ ರೆಸ್ಟ್ರಿಕ್ಷನ್ಸ್ ಇದೆ. ಆ ಲಿಸ್ಟ್ ಕೂಡ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ನನಗೆ ಇವಾಗ ನೆನಪು ಇಲ್ಲ, ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಈ ಸೋಮನಾಥಪುರಕ್ಕೆ ಸೋಮನಾಥಪುರ ಅಂತ ಹೆಸರು ಬರಲಿಕ್ಕೆ ಕಾರಣ ಸೋಮನಾಥ ದಂಡನಾಯಕ ಅನ್ನೋ ಒಬ್ಬರು ಕಂದಾಯ ಅಧಿಕಾರಿ, ಹೊಯ್ಸಳರ ರಾಜರಾದಂಥ ಮೂರನೇ ನರಸಿಂಹರಾಜರ ಹತ್ರ ಕಂದಾಯ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದರು. ಅವರೇ ಚೆನ್ನಕೇಶವ ದೇವಸ್ಥಾನದಲ್ಲಿ ಕಟ್ಟಿಸಿದ್ದು, ಅದಕ್ಕಾಗಿ ಅವರಿಗಾಗಿ ಸೋಮನಾಥಪುರ ಅಂತ ಹೆಸರು ಈ ಊರಿಗೆ ಬರುತ್ತೆ. ಇಲ್ಲಿ ಐದು ದೇವಸ್ಥಾನಗಳಿತ್ತು ಈ ಊರಲ್ಲಿ, ಇವಾಗ ಮೂರು ದೇವಸ್ಥಾನ ಮಾತ್ರ ಇದೆ. ಒಂದು ಆಗಲೇ ಜೀರ್ಣೋದ್ಧಾರ ಆಗಿ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಮಾನ್ಯುಮೆಂಟ್ ಆಗಿ ಮೇಂಟೈನ್ ಆಗಿದೆ, ಇದು ಇವಾಗ ಜೀರ್ಣೋದ್ಧಾರ ಆಗ್ತಾಯಿದೆ. ಇನ್ನೊಂದು ನಾವು ಇವಾಗ ಹೋಗಿ ನೋಡ್ತೀವಿ, ಅದು ಹಾಗೆ ಪಾಳು ಬಿದ್ದಿದೆ. ಮತ್ತು ಎರಡು ದೇವಸ್ಥಾನಗಳು ಎಲ್ಲಿದೆ ಗೊತ್ತಿಲ್ಲ. ಒಂದು ಜೈನ ದೇವಾಲಯದ್ದು ಶಾಸನ ಮಾತ್ರ ಇದೆ ಅಂತೆ. ಆ ಶಾಸನ ಎಲ್ಲರೂ ಇದೆ ಅಂತ ಗೊತ್ತಿದ್ರೆ ನಿಮ್ಮ ಊರವರಿಗೆ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ಐದು ದೇವಸ್ಥಾನದ ಸುತ್ತ ಒಂದು ಕೋಟೆನಿತ್ತಂತೆ. ಆ ಕೋಟೆನೂ ಎಲ್ಲಿದೆ ಯಾರಿಗೂ ಗೊತ್ತಿಲ್ಲ. ಯಾರಿಗಾದರೂ ಈ ಕೋಟೆ ಬಗ್ಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇವಾಗ ಇಷ್ಟುವರೆಗೂ ಹತ್ತಿದೆ, ಈಗ ವಿಸಿಟರ್ಸಿಗೆ ಎಲೋ ಮಾಡ್ತಾ ಇಲ್ಲ ದಯವಿಟ್ಟು, ಕರೋನಾ ಇದೆ ಕಾರಣ ಯಾರನ್ನೂ ಎಲೋ ಮಾಡ್ತಾ ಇಲ್ಲ, ಅದೇ ಕಾರಣಕ್ಕೋಸ್ಕರ ಬಿಡ್ತಾ ಇಲ್ಲ ಅಂತೆ. ಇವಾಗ ಒಬ್ಬರು ಬಂದು ಸರಿಯಾಗಿ ಹೇಳಿದ್ರು, ವಿಸಿಟರ್ಸು ಕರೋನಾ ಎಲ್ಲ ಆದಮೇಲೆ, ಇವಾಗ ಯಾರೂ ಬರೋದು ಇಲ್ಲ, ಕರೋನಾ ಎಲ್ಲ ಆದಮೇಲೆ ಎಲ್ಲರೂ ಬಂದು ಇಲ್ಲಿ ನೋಡ್ಬೋದು. ಗರ್ಭಗುಡಿಗಳು ಸಂಪೂರ್ಣವಾಗಿ ನಾಶವಾಗಿತ್ತು. ಅಲ್ಲಿ ಆ ಗರ್ಭಗುಡಿ ಮೊದಲನೇದು ಮತ್ತು ಇದು ಈ ಎರಡು ಗರ್ಭಗುಡಿಗಳು ಸಂಪೂರ್ಣವಾಗಿ ಬಿದ್ದಿತ್ತು. ಅದನ್ನು ಇವಾಗ ಹೊಸ ಕಲ್ಲುಗಳಿಂದ ಮಾಡ್ತಿದ್ದಾರೆ. ಇನ್ನುಳಿದ ಮೂರು ಗರ್ಭಗುಡಿಗಳು ಹಳೆದೆ ಇದೆ. ಮತ್ತು ಹಳೆ ಮೈಸೂರಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಎರಡಿತ್ತು, ಅದರಲ್ಲಿ ಒಂದು ಗೋವಿಂದನ ಹಳ್ಳಿಯಲ್ಲಿರೋದು. ಆ ಗೋವಿಂದನ ಹಳ್ಳಿಯಲ್ಲಿರೋದು ಆ್ಯಕ್ಚುಲಿ ಮುಂಚೆ ಇದು ತ್ರಿಕುಟಾಚಲ, ನಂತರ ಅದಕ್ಕೆ ಎರಡು ಗರ್ಭಗುಡಿ ಸೇರಿಸಿ ಪಂಚಲಿಂಗೇಶ್ವರ ಮಾಡೋದು. ಈ ದೇವಸ್ಥಾನ ಏನಿದೆ, ಇದು ಒರಿಜಿನಲ್ ಪಂಚಲಿಂಗೇಶ್ವರ ದೇವಸ್ಥಾನ ಆಗಿತ್ತು. ಅದರ ಕಾರಣಾಂತರಗಳಿಂದ ಅದು ಶಿಥಿಲಗೊಂಡಿತ್ತು. ಇವಾಗ ಸರಿ ಮಾಡ್ತಿದ್ದಾರೆ ನೋಡ್ಬೋದು. ಎಲ್ಲ ಇಲ್ಲೇ ಇಲ್ಲ ಇಲ್ಲೇ ಇದೆ. ಇದು ಎಎಸ್ಐ ಅವರು ಕೆಲಸ ಮಾಡುವಾಗ ಸಾಮಾನ್ಯ ಪ್ರತಿಯೊಂದೂ ಹಳೆ ಕಲ್ಲುಗಳೇ, ಹಳೆ ಸ್ಟ್ರಕ್ಚರ್ ಕರೆಕ್ಟಾಗಿ ಅವರು ಉಪಯೋಗಿಸಿ ಹಳೆ ಸ್ಟ್ರಕ್ಚರ್ ಮೇಂಟೈನ್ ಮಾಡ್ತಾರೆ. ಈಗ ಗೊತ್ತಲ್ಲ ಎಷ್ಟೋ ದೇವಸ್ಥಾನಗಳು ಜೀರ್ಣೋದ್ಧಾರ ಹೆಸರಲ್ಲಿ ಎಲ್ಲ ಕೆಡವಿಬಿಟ್ಟು ಹೊಸ ಗ್ರ್ಯಾನೈಟ್ ಕಲ್ಲುಗಳಾಕಿ ಕಟ್ಬಿಡ್ತಾರೆ. ಆ ರೀತಿ ಮಾಡಿಬಿಟ್ರೆ ಅದ್ರದ್ದು ಆ ಪುರಾತತ್ವದ ಒಂದು ಮಹತ್ವ ಏನಿದೆ ಅದು ಹೊಟ್ಟೋಗ್ಬಿಡುತ್ತೆ. ರೀತಿ ಹಳೇ ರೀತಿಯಲ್ಲೇ ಕಟ್ಟಿದ್ರೇ ನಮಗೆ ಅದರದ್ದು ಆ ಐತಿಹಾಸಿಕ ಜಾಗ ಅಥವಾ ಪುರಾತನ ಒಂದು ಜಾಗ ಅಂತ ನಮಗೆ ಭಾವನೆ ಬರೋದು. ಇದು ಕರ್ನಾಟಕ ಪುರಾತತ್ವ ಇಲಾಖೆ ಕಡೆಯಿಂದ ಇದು ಜೀರ್ಣೋದ್ಧಾರ ಆಗ್ತಾ ಇರೋದು. ಜೀರ್ಣೋದ್ಧಾರ ಮಾಡ್ತಿರೋರು ಕೂಡ ನಮ್ಮ ಜೊತೆನೇ ಇದ್ದಾರೆ. ಇದು ಸುಕೇತ್ ಅಂತಲ್ವ, ಸುಕೇತ್ ಅಂತ. ಸರ್ ನೀವು ಯಾವ ಊರು? ಕಾರ್ಕಳ. ಕಾರ್ಕಳ. ನೀವು ಯಾವಾಗಿಂದ ಇದು ಮಾಡ್ತಾ ಇದ್ದೀರಾ? ನಾವು ಒಂದು ವರ್ಷ ಆಯ್ತು. ಒಂದು ವರ್ಷ? ಹೌದು. ನೀವು ಬೇರೆ ದೇವಸ್ಥಾನಗಳೆಲ್ಲ ಸುಮಾರು ಮಾಡಿದ್ದೀವಿ? ಸುಮಾರು ಮಾಡಿದ್ದೀವಿ. ಯಾವ್ದು ಅಂದ್ರೆ? ಒಂದು ಜಾವಗಲು, ಚಚ್ಚಟಿಯಲ್ಲಿ, ದುರ್ಗದ ಹತ್ರ, ಹಾಸನ. ಹಾಸನ ಮಾಡಿದ್ವಿ. ಇದು ನೀವು ಎಷ್ಟು ವರ್ಷದಿಂದ ಇದು ಮಾಡ್ಕೊಂಡು ಬರ್ತಾ ಇದ್ದೀರಾ? 17-18 ವರ್ಷದಿಂದ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀರಾ? ಓ, ಹಂಗಾರೆ ಸುಮಾರು ಕರ್ನಾಟಕದಲ್ಲೇ ಮಾಡ್ತಾ ಇರೋದು, ಹೊರಗೂ ಮಾಡ್ತಾ ಇರೋದು? ಹೌದು, ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ. ಹೌದಾ? ಇದು ಇವಾಗ ಯಾವಾಗ ಕಂಪ್ಲೀಟ್ ಆಗ್ಬೋದು? ಇನ್ನು 1.5 ವರ್ಷ ಆಗ್ತದೆ. ಇನ್ನೂ 1.5 ವರ್ಷ ಆಗುತ್ತೆ. ಎಷ್ಟು ಹಳೆ ಕಲ್ಲುಗಳು ಎಷ್ಟು ಯೂಸ್ ಮಾಡ್ತಾರೆ ಮತ್ತು ಹೊಸದು ಎಷ್ಟು ಮಾಡ್ತಾರೆ? ಹೋಗಿರೋದು
ಹೊಸದಾಗ್ತೀವಿ, ಹಳೇದಿರೋದನ್ನ ಉಪಯೋಗಿಸ್ತೀವಿ. ಎಷ್ಟು ತೂಕ ಇರುತ್ತೆ ಒಂದು ದೊಡ್ಡ ಕಲ್ಲಂದ್ರೆ ಎಷ್ಟು ಇರುತ್ತೆ ಸರ್? 7 ಟನ್ 8 ಟನ್ ತನಕ ಬರ್ತದೆ. 8 ಟನ್ ತನಕ ಬರುತ್ತೆ. ನೀವು ಇವಾಗ ಇದು ಇಂಟರ್ಲಾಕ್ ತರ ಮಾಡ್ತೀರಾ ಅಥವಾ ಅದು ಸಿಮೆಂಟ್ ಆಗಿ ಕೂರಿಸ್ತೀರಾ? ಈಗ ಇಲ್ಲ, ಅದ್ರಂದ್ರೆ ಔಟ್ರ್ ಬೇರೆ ಇನ್ಸೈಡ್ ಬೇರೆ, ಅದಕ್ಕೆ ಲಾಕ್ ಇರುತ್ತೆ, ಆ ಲಾಕ್ ಅಲ್ಲಿ ಕೂರಿಸ್ಕೊಂಡು ಹೋಗ್ತೀವಿ. ಜೆಸಿಬಿ ಉಪಯೋಗಿಸಿ ಇದೆಲ್ಲ ಮಾಡೋದು? ಕ್ರೇನ್ ಉಪಯೋಗಿಸಿ. ಇಲ್ಲಿ ಪೂಜೆ ಇರ್ಬೋದಾ ಮುಂದೆ? ಮುಂದೆ ಮಾಡ್ಬೋದು ಸರ್, ಅದ್ರ ಬಗ್ಗೆ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಇವಾಗ ಈ ಪಂಚಲಿಂಗೇಶ್ವರಲ್ಲಿ 5 ಗೋಪುರ, ಅದರಲ್ಲಿ 3 ಹಳೇದು ಉಪಯೋಗಿಸಿ. 3 ಹಳೇದಿದೆ, ಆ ಹಳೇದರಲ್ಲೂ ಅರ್ಧ ಪಾರ್ಟ್ ಹೋಗಿದೆ. ಅರ್ಧ ಪಾರ್ಟ್ ಇದೆ, ಅರ್ಧ ಪಾರ್ಟ್ ಉಪಯೋಗಿಸುತ್ತೆ 3ರಲ್ಲಿ, ಮತ್ತೆ 2 ಗೋಪುರ ಹೊಸ ಗೋಪುರ, ಸಂಪೂರ್ಣವಾಗಿ ಹೊಸದಾಗಿರುತ್ತೆ. ಅವಂಗೆ ಹಳೆ ರೀತಿನೇ ಮಾಡ್ತಿರೋದು ಸರ್? ಹಳೆ ರೀತಿನೇ. ನಿಮ್ಗೆ ಅದ್ರ ಬಗ್ಗೆ ಹೇಗೆ, ಹಳೆ ಇದ್ರ ಬಗ್ಗೆ ನೀವೇ ಕಲ್ತಿರೋದು ಯಾರಾದ್ರೂ ನಿಮ್ಗೆ ಹೇಳ್ಕೊಡ್ತಾರೆ ಹೇಗೆ ಅದು? ಇಲ್ಲ, ನಾವೇ ಕಲ್ತಿರೋ ಸರ್. ನೀವೇ ಕಲ್ತಿರೋದು ಹಳೆ ದೇವಸ್ಥಾನ ಹೇಗೆ ಅಂತ? ಕೆಲಸ ಮಾಡಿ ಮಾಡಿ. ನೀವಂದ್ರೆ ಇಲ್ಲೇ ಬಂದು ಇದ್ಕೊಂಡಿರ ಅಂದ್ರೆ? ಇಲ್ಲೇ ಇರ್ತೀರ. ಈಗ ಯಾರಾದ್ರೂ ಅವ್ರವ್ರ ಊರಲ್ಲಿ ಈ ತರ ಪುರಾತನ ದೇವಸ್ಥಾನಗಳು ಸರಿ ಮಾಡಬೇಕು ಅಥವಾ ಜೀರ್ಣೋದ್ಧಾರ ಮಾಡ್ಬೇಕಂದ್ರೆ ನೀವು ಪ್ರೈವೇಟ್ ಆಗಿ ಹೋಗಿ ಮಾಡ್ಕೊಡ್ತೀರಾ? ಮಾಡ್ತೀವಿ. ಹಂಗಾರೆ ನಿಮ್ ನಂಬರ್ ಇಟ್ಕೊಡ್ಬೋದಲ್ಲ? ಇವರ ನಂಬರ್ ಕೂಡ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ. ಯಾರಿಗಾದ್ರೂ ಹಳೆ ಕಾಲ ದೇವಸ್ಥಾನ, ಆ ಪುರಾತನ ದೇವಸ್ಥಾನ ಪುರಾತನ ರೀತಿಯಲ್ಲೇ ಜೀರ್ಣೋದ್ಧಾರ ಮಾಡ್ಬೇಕಂದ್ರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಮುಜರಾಯಿ ಇಲಾಖೆ ಮತ್ತು ಕರ್ನಾಟಕ ಪುರಾತತ್ವ ಇಲಾಖೆ ಸೇರಿಕೊಂಡು ಇದನ್ನು ಜೀರ್ಣೋದ್ಧಾರ ಮಾಡ್ತಿರೋದಂತೆ. ಇದು ನೋಡ್ಬೋದು, 3 ಗೋಪುರಗಳು ಹಳೇದೇ ಇದೆ, 2 ಗೋಪುರಗಳು ಹೊಸದಿದೆ. ಹೊಸದು ಮಾಡಿದ್ರೂ ಹಳೆ ರೀತಿಯಲ್ಲೇ ಮಾಡ್ತಿದ್ದಾರೆ. ಈ ರೀತಿಯಾಗಿದೆ. ಇಷ್ಟು ಕೆಲಸ ಆಗಿದೆ, ಇನ್ನೂ 1.5 ವರ್ಷ ಆಗುತ್ತೆ. ಇದೆಲ್ಲ ಉಪಯೋಗಿಸ್ತೀರಾ ಇಲ್ವಾ? ಇದೆಲ್ಲ ಉಪಯೋಗಿಸಾರಂತೆ. ಇಲ್ಲಿ ಚೆನ್ನಾಗಿರೋ ಕಲ್ಲುಗಳೆಲ್ಲ ಉಪಯೋಗಿಸ್ತಾರೆ, ಯಾವುದು ಉಪಯೋಗಿಸೋಕ್ಕಾಗಲ್ಲ ಅದನ್ನು ಮಾತ್ರ ಹೊಸದಾಗಿ ಮಾಡೋದು. ಯಾವ ರೀತಿ ಕಲ್ಲುಗಳೆಲ್ಲ ಮೆಷರ್ ಮಾಡಿ ಮಾರ್ಕ್ ಮಾಡಿ ನಂಬರಿಂಗ್ ಹಾಕಿ ಇಟ್ಟಿದ್ದಾರೆ ಅಂತ ನಾವು ನೋಡ್ಬೋದು. ಈ ದೇವಾಲಯವನ್ನು ಕಟ್ಟಿಸಿದ್ದು ಕ್ರಿಸ್ತ ಶಕ 1265. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಎಂದರೆ ಇದರ ಶಿಖರಗಳನ್ನು ಕಟ್ಟಿಸಿದ್ದು ಗ್ರಾನೈಟ್ ಕಲ್ಲುಗಳನ್ನು ಉಪಯೋಗಿಸಿ, ಅಲ್ಲದೆ ಸೋಪ್ ಸ್ಟೋನ್ಸ್ ಈ ಶಿಖರದಲ್ಲಿ ಉಪಯೋಗಿಸಿಲ್ಲ. ಪಂಚಲಿಂಗೇಶ್ವರ ದೇವಸ್ಥಾನ ಆಯಿತು. ಈಗ ನಾವು ಇನ್ನೊಂದು ದೇವಸ್ಥಾನ ಇಲ್ಲೇ ರೂಯಿನ್ಸಲ್ಲಿದೆ, ಅದು ಆಗಲೇ ಕಾಂಟ್ರಾಕ್ಟ್ ಆಗಿದೆ ಅಂತೆ, ಅದು ಕೂಡ ಜೀರ್ಣೋದ್ಧಾರಕ್ಕೆ. ಇವಾಗ ಅಲ್ಲಿ ಹೋಗಿ ನೋಡೋಣ. ನಾವು ಹೋಗೋ ದಾರಿ ಸ್ವಲ್ಪ ಕಷ್ಟ ಇದೆ, ಆ ದಾರಿ ಕೂಡ ನಾನು ಇವಾಗ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಮತ್ತು ನಾವು ಸೋಮನಾಥಪುರ ದೇವಸ್ಥಾನಕ್ಕೆ ತೆರಳಿ ಬಂದಿದ್ದೀವಿ. ಇಲ್ಲೇ ಮುಂದೆ ಸೋಮನಾಥಪುರ ದೇವಸ್ಥಾನ ಇರೋದು, ಸೋಮನಾಥಪುರ ಚೆನ್ನಕೇಶವ ದೇವಸ್ಥಾನ, ಅಲ್ಲೇ ಹೋಗ್ತಾ ಇದ್ದೀವಿ. ಇಲ್ಲಿ ಬೋರ್ಡ್ಗಳೆಲ್ಲ ಇದೆ, ಇವಾಗ ನಾವಲ್ಲಿ ಟರ್ನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ರೋಡ್ ಸಿಮೆಂಟಲ್ಲಿ ಹಾಕಿದ್ದಾರೆ, ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ಮುಂಚೆ ಬರುವಾಗ ಕಾಂಕ್ರೀಟ್ ಏನು ಇರಲಿಲ್ಲ, ಅದು ಚೆನ್ನಾಗಾಗಿದೆ. ಮತ್ತು ಇವಾಗ ಒಳಗೆ ವಿಸ್ಟರ್ಸ್ನ ಬಿಡ್ತಾರ ಅದು, ಬೇಕಾದ್ರೆ ವಿಡಿಯೋ ಮುಗಿಸ್ಕೊಂಡೊಮ್ಮೆ ಸೋಮನಾಥಪುರನ ಕೇಳಿ ನೋಡೋಣ ಒಳಗೆ ವಿಸ್ಟರ್ಸ್ ಬಿಡ್ತಾ ಇದ್ದಾರೆ ಅಂತ. ಮುಂದೆ ಸೋಮನಾಥಪುರ ದೇವಸ್ಥಾನ ಅಲ್ಲೇ ಕಾಣ್ತಾ ಇರೋದು, ಸೋಮನಾಥಪುರ ಚೆನ್ನಕೇಶವ ದೇವಸ್ಥಾನ, ಯಾರೂ ಇಲ್ಲ ಅಲ್ಲಿ. ಈಗ ನಾವು ಅಲ್ಲಿ ಸೋಮನಾಥಪುರ ದೇವಸ್ಥಾನ ಮುಂದೆ ನಾವು ಲೆಫ್ಟ್ ಟರ್ನ್ ತೊಗೊಬೇಕು. ಇಟ್ಟಿಂದನೂ ಹೋಗ್ಬೋದಿತ್ತು ಅನಿಸುತ್ತೆ. ಈಗ ಸೋಮನಾಥಪುರ ಇಲ್ಲಿ ನೋಡ್ಬೋದು, ASI ಗ್ರಿಲ್ಸ್ ಎಲ್ಲ ನಾವು ನೋಡ್ಬೋದು. ದೇವಸ್ಥಾನ ಮುಗಿತಿದ್ದಂಗೆ ಇಲ್ಲಿ ಸ್ವಲ್ಪ ಮುಂದೆ ಹೋಗಿ ರೈಟ್ ಟರ್ನ್ ತೊಗೊಬೇಕು. ಓ, ಹಂಗೆ ಹೋಗ್ಬೇಕಾ? ಓ ಸಾರಿ, ಅಲ್ಲಿ ಆ ಕಡೆ ಹೋಗ್ಬೇಕು ಅನಿಸುತ್ತೆ. ಸಾರಿ, ಮುಂದೆ ದಾರಿ ಇಲ್ಲ, ಅದಕ್ಕೆ ನಾವು ಇಲ್ಲಿ ಸೈಡಲ್ಲಿ ಒಂದು ಲೆಫ್ಟ್ ಇಮ್ಮಿಡಿಯೇಟ್ ರೈಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಮುಂದೆ ಬಂದರೆ ಈ ದಾರಿ ಅಲ್ಲ, ಲಾಸ್ಟ್ ಇದು ಡೆಡ್ ಎಂಡ್ ಅಂತ ಏನು ಹೇಳ್ತೀವಿ, ಅಲ್ಲಿ ಹೋಗ್ಬಿಟ್ಟು ನಾವು ರೈಟ್ ತೊಗೊಬೇಕು. ಜೋಳ ಒಣಗಕ್ಕೆ ಹಾಕಿರೋದು. ಇಲ್ಲಿ ರೈಟ್ ತೊಗೊಂಡು ಹೋಗ್ಬೇಕು ನಾವು, ದಾರಿ ಇದೆಯಲ್ಲ,
ಅಯ್ಯಯ್ಯೋ ಇಲ್ಲಿ ಲೆಫ್ಟ್. ಓ ಈ ಮಳೆಗೆ ದಾರಿ ಹೇಗಿರುತ್ತೆ ಏನೋ. ನಮ್ಮದು ಮಲ್ಟಿ ಯೂಟಿಲಿಟಿ ವೆಹಿಕಲ್ ಹೋಗುತ್ತಲ್ಲ ಅಲ್ಲಿಗೆ. ಲ್ಯಾನ್ಸರಲ್ಲಿ ಬಂದಿದೆ ಮುಂಚೆ, ಇವಾಗ ಮರಾಜು ಹೇಗೆ ಪರ್ಫಾರ್ಮ್. ಓ ದಾರಿ ಸರಿ ಇಲ್ಲ, ಬೈಕಲ್ಲೇ ಬರಬೇಕಾತ. ಇದು ಬ್ಯಾಕ್ ವೀಲ್ ಡ್ರೈವ್ ಅಲ್ಲ, ಫ್ರಂಟ್ ವೀಲ್ ಡ್ರೈವ್. ರಿವರ್ಸು ಆಗಲ್ಲ ಇದು. ಗಾನ್ ಮ್ಯಾನ್ ಗಾನ್. ನನ್ನ ಕಾರಲ್ಲಿ ಹಳ್ಳದಲ್ಲಿ ಸಿಕ್ಕೊಂಬಿಟ್ಟಿತ್ತು, ಅವಾಗ ಇಲ್ಲಿ ಊರಿನವರೇ ಸೇರಿಕೊಂಡು ನನಗೆ ಸಹಾಯ ಮಾಡಿದ್ದು. ಇವರೆಲ್ಲರೂ ನೋಡಿ ಸಹಾಯ ಮಾಡಿದವರು. ಸರ್ ನಿಮ್ಮ ಹೆಸರುಗಳಮ್ಮ ಹೇಳ್ಬಿಡಿ. ನಾಗರಾಜ್. ರಾಮಸ್ವಾಮಿ. ರಾಮಸ್ವಾಮಿ. ಪ್ರಕಾಶ್. ಸರಿ ಸರ್, ಬೇರೆ ಸರ್ ನಿಮ್ಮ ಹೆಸರು ಒಂದ್ಸರಿ ಹೇಳ್ಬಿಡಿ. ದರ್ಶಿ. ಪುಟ್ಸ್ವಾಮಿ. ಶೇಖರ್. ರವಿಚಂದ್ರ. ಇಷ್ಟು ಜನ ಸೇರಿಕೊಂಡು ಸರ್ ನಿಮ್ಮ ಹೆಸರು ಹೇಳ್ಬಿಡಿ. ನಾಗರಾಜು. ಕಾರ್ ನೋಡಿ ಹೆಂಗಾಗೋಗಿದೆ. ನಾನು ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಆ ಸಮಯದಲ್ಲಿ ವಿಡಿಯೋ ಮಾಡಬೇಕಂತ ಅನಿಸಿಲ್ಲ. ಅವ್ರು ಇಷ್ಟು ಜನ ಸೇರಿಬಿಟ್ಟು ಕಾರ್ನ ತೆಗೆದಿದ್ದು. ನನ್ನ ಕೈಯಲ್ಲಿ ನಾನು ಕಾರ್ ತೆಗಿಯೋಕೆ ನೋಡಿ ಹಂಗಾಗಲಿಲ್ಲ. ಇವರೇ ರವಿಚಂದ್ರ ಅವರೇ ನನಗೆ ಆ ಕಾರ್ನ ಹೊರಗೆ ತೆಗೆದುಕೊಟ್ಟಿದ್ದು. ಇವಾಗ ನೀರಿಂದು ವ್ಯವಸ್ಥೆ ಕೂಡ ಮಾಡಿಕೊಡ್ತಾ ಇದ್ದಾರೆ. ನೋಡ್ಬೋದು ಊರಿನವರು ನಮಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ. ಅತಿಥಿ ದೇವೋ ಭವ ಎನ್ನುವ ಉಲ್ಲೇಖನವನ್ನು ಪ್ರತ್ಯಕ್ಷವಾಗಿ ನೋಡಬೇಕಂದ್ರೆ ನಮ್ಮ ಗ್ರಾಮಗಳಿಗೆ ಬರಬೇಕಾಗುತ್ತೆ. ಸೋಮನಾಥಪುರ ದೇವಸ್ಥಾನ ಇದು, 750 ವರ್ಷಕ್ಕಿಂತ ಹಳೆ ದೇವಸ್ಥಾನ. ಇಲ್ಲಿಂದ ನಾವು ಮುಂಚೆ ಅಲ್ಲಿಂದ ಸುತ್ತಕೊಂಡು ಹೋದ್ವಿ, ಅಲ್ಲಿ ನಾವು ಕಾರ್ ಸಿಗಾಕೊಂಡಿದ್ದು. ಇವಾಗ ಈ ಸೋಮನಾಥಪುರ ದೇವಸ್ಥಾನ ಮುಂದೆಯಿಂದ ಈ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಈಗ ಊರವರೆಲ್ಲ ನಮ್ಮ ಜೊತೆ ಬಂದಿದ್ದಾರೆ, ಇವಾಗ ಬೇರೆ ದಾರಿ ನಮ್ಗೆ ತೋರಿಸ್ತಾರಂತೆ. ಆ ದಾರಿ ನಾನು ಇಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ತಾ ಇದ್ದೀನಿ. ಇವಾಗ ನಾವು ನೋಡ್ಕೊಂಡು ಹೋಗೋಣ. ನಿನ್ನೆ ಮಳೆ ಹಿಂಗಾಗಿರೋದ? ರೋಡ್ ಚೆನ್ನಾಗಿದೆ ನಿಮಗೆ? ಟ್ರ್ಯಾಕ್ಟರ್ಗಳು ತುಂಬಾ ಟ್ರ್ಯಾಕ್ಟರ್ಗಳು ಓಡಾಡುತ್ತಲ್ಲಿ, ಅದು ಹಳ್ಳ ಆಗಿದೆಲ್ಲ, ಅದು ಹಿಂಸೆ ಅಂದರೆ ಅಂತೂ ನೋಡಿಕೊಂಡು ಇಟ್ಕೊಂಡ್ಬಿಟ್ರೆ ಏನಾಗಲ್ಲ. ನೀವು ಸ್ಟ್ರೈಟ್ ಹೋಗಿದ್ದೀರಲ್ಲ, ಅದೇ ಪ್ರಾಬ್ಲಮ್. ಇಲ್ಲಿ ರೈಟ್ ದೆನ್ ಅಗೇನ್ ಲೆಫ್ಟ್. ಲೆಫ್ಟ್ ಶನೇಶ್ವರ ದೇವಸ್ಥಾನ. ದೇವಸ್ಥಾನ ಚೆನ್ನಾಗಿದೆ. ಆ ಕಡೆಯಿಂದ ಬರ್ತಾ ಹೋಗಿ ಬರ್ತಾ ಹೋಗಿ ಬರೋಣ ಸರ್. ಚೆನ್ನಾಗಿದೆ ದೇವಸ್ಥಾನ, ಮೂರು ದೇವರು ಇದೆ ಸರ್ ಅಲ್ಲಿ. ಸರ್ ಇದೊಂದು ನೋಡ್ಕೊಂಡು ಅದು ನಿಮ್ ಹೇಳಿದ್ರಲ್ಲ ಸರ್, ಅದು ಅದೊಂದು ಕ್ಲಿಯರ್ ಮಾಡ್ಕೊಂಡು ವಾಪಸ್ ಹಿಂದಿಗೆ ವಾಪಸ್ ಬರ್ಬೇಕು ಸರ್. ಅದೇ ರೋಡ್ ಸ್ವಲ್ಪ ಬಿಡ್ತಪ್ಪನ ಇಲ್ಲ ಮತ್ತೆ ಇದೇ ರೂಟ್ ಅಲ್ಲಿ ವಾಪಸ್ ಬಂದ್ರೆ ಇದೇ ರೂಟ್ ಅಲ್ಲೋಗಿ ಬರೋಣ ಸರ್. ಹೊಳೆ ಮತ್ತೆ ಅಲ್ಲಿ ಹೊಳೆಗೆ ಕರ್ಕೊಂಡು ಹೋಗಿ ಬರೋಣ. ಆ ಕಡೆ ಬಂದ್ರೆ ಹತ್ರ ಸರ್ ನಿಮ್ಗೆ ನಾನು ರಿವರ್ಸ್ ಬನ್ನಿ ಅಂತ ಹೇಳಿದ್ದೀನಿ. ಸರ್ ಇಲ್ಲಿಂದ ಒಂದು ಸ್ವಲ್ಪ ನಿಧಾನಕ್ಕೆ ಹೋಗಿ, ಯಾಕೆ ಅಂತ ಅಂದ್ರೆ ಎಳದಾಡುತ್ತೆ ಗಾಡಿ. ಮಣಿ ಚೆನ್ನಾಗಿಲ್ಲ, ಆರಾಮ್ಸೆ ಹೋದ್ರಲ್ಲೇ ಬರ್ಬೇಕಿಲ್ಲ ಸರ್. ಟೂ ವೀಲರ್ ಆದ್ರೆ ಸೀದಾ ನೀವು ಕಾಲಿಗೆ ಹೋಗ್ತೀರಾ. ಮುಂದೆ ಹೋಗಿ
ಅಲ್ಲಿ ಹೋಗ್ಬಿಟ್ಟು ರೈಟ್ ಸೈಡ್ ಅಲ್ಲಿ ಬರ ಕಟ್ ಮಾಡ್ಕೆ ಇತ್ತಾಗಿ ಬರ ಮಳೆ ಹೋಯ್ತು ಅಲ್ಲಿ ಇವಾಗ ಕಾರ್ ಪಾರ್ಕ್ ಮಾಡ್ಕೊಂಡು ನಾವು ನಡ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಜೊತೆ ನಮ್ಮ ಸಹಾಯಕ್ಕೆ ಇವರವರೆಲ್ಲ ಇದ್ದಾರೆ. ಈ ದೇವಾಲಯದ ವಿಡಿಯೋ ಕೂಡ ನಾನು 2 ವರ್ಷಗಳ ಮುಂಚೆ ಮಾಡಿದ್ದೀನಿ. ಅದನ್ನು ನೋಡಲು ಮೇಲೆ ಐ ಬಟನ್ ಕ್ಲಿಕ್ ಮಾಡ್ಬೋದು ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ. ಒಳಗೆ ಇವಾಗ ಹೋಗಕ್ಕಾಗಲ್ಲ, ಹೋಗೋಣ. ಎಲ್ಲ ಬಾವಲಿಗಳಿದೆ. ಹೌದು ಸರ್, ಬರೀ ಬಾವಲಿಕ್ಕೆ ಅಂತೂ ಸಕ್ಕತ್ತು ಇಲ್ಲಿ. ಅಲ್ಲಿ ಗರ್ಭಗುಡಿಯಲ್ಲಿ ಏನಿಲ್ಲ ಅಲ್ಲ ಇವಾಗ? ಏನಿಲ್ಲ ಸರ್, ಏನಿಲ್ಲ. ಯುಗಾದಿ ಹಬ್ಬ ಬರ್ತಾವ. ಹೌದಾ, ಯುಗಾದಿಗೆ ಪೂಜೆ ಇದೆಯಾ? ಹಾ ಸರ್, ಯುಗಾದಿ ಸಂಕ್ರಾಂತಿ ಇದಂತೆ ದೇವಸ್ಥಾನದಲ್ಲಿ ಸರ್ ಪೂಜೆ ಇರೋದು. ಯುಗಾದಿಗೆ ಇಲ್ಲಿ ಪೂಜೆ ಇದೆ ಅಂತೆ, ರಂಗ ಮಂದಿರ ಇದು. ಸ್ವಲ್ಪ ಎಲ್ಲ ಕಡೆ ನೋಡಿ ಸರ್, ಹೆಂಗ್ ಕೂತಿದ್ರು ಈಗ ನೋಡಿ ಸರ್, ಈಗ ಕಾಣತ್ತ. ಹ್ಮ್ ಹ್ಮ್ ಎಲ್ಲ ಪ್ರತಿ ಒಂದು ಹಂಗೆ ಸರ್. ಇದು ಮೈನ್ ಎಂಟ್ರೆನ್ಸ್ ಹೋಗಿದ್ರ ಇಲ್ಲಿಂದ ಸರ್ವತಿದ್ದು ಗುಹೆ ಆಯ್ತಾ? ಇದೆ ಇದೆ ಸರ್ ಇದು. ಓ ಹೌದಾ, ಇಲ್ಲಿ ಅಲ್ಲಿ ಹೋಯ್ತಿದ್ದು ಸರ್, ಟೆಂಪಲ್ ಹೋಯ್ತಿದ್ದು. ಸುರಂಗ ಮಾರ್ಗ ಇದೆ, ಇದೆಯಾ? ಇಲ್ಲಿಂದ ಚೆನ್ನಕೇಶವ ಟೆಂಪಲ್ ಇಂದ ಬಂದು ಶ್ರೀರಂಗಪಟ್ಟಣಕ್ಕಿದೆ. ಶ್ರೀರಂಗಪಟ್ಟಣಕ್ಕಿದೆ ಇಲ್ಲಿ ಹೋಗಿ ಸರ್, ಇಲ್ಲಿ ಹೋಗಿ ಚೆನ್ನಕೇಶವ ಸರ್, ಚೆನ್ನಕೇಶವ ಟೆಂಪಲ್ ಇದೆ. ಮತ್ತೆ ಚೆನ್ನಕೇಶವ ಟೆಂಪಲ್ ಇಂದ ಬಂದು ಶ್ರೀರಂಗಪಟ್ಟಣ, ಶ್ರೀರಂಗಪಟ್ಟಣಕ್ಕೆ ಇದು ಗುಹೆ ಮಾರ್ಗ. ಅದು ಬಂದು ಸರ್ ಇದು ಕುದುರೆನಲ್ಲಿ ರಾಜರು ಇದು ಕಾಲದಲ್ಲಿ ಅಲ್ಲಿಂದ ಹೋಗ್ತಾ ಇದ್ರು. ಹಳೆ ಕಾಲದ್ದು ಸರ್, ಇಲ್ಲಿ ಒಂದು ನಾಗರವು ವಾಸ ಆಗಿದೆ ಇತ್ತು, ಇದೆ ಇದೆ ಇದೆ. ಅದು ಇಲ್ಲಿ ಬಂದ್ಬಿಟ್ಟು ಈ ಇದ್ರಲ್ಲಿ ಬಂದು ದೇವಸ್ಥಾನದಲ್ಲಿ ಕಲ್ ಕಿತ್ಕೊಂಡು ಹೋಗಿರೋರ್ಗೆ ಇಬ್ರು ಇದು ಸಾವಾಗಿದೆ. ಅದಕ್ಕೆ ಇದು ಉಳಿದಿದೆ ಅನ್ಸುತ್ತೆ ಅಲ್ಲ. ಇದು ಹಿಡಿದೆ ಸರ್, ಇದೆಲ್ಲ ಬಂದು ಸರ್ ಇದು ಬಾಳೆ ಗೊನೆ. ಹೌದೌದು ಹೌದು ಹೌದೌದು. ಸೀಲಿಂಗ್ಸ್ ಎಲ್ಲ ನೋಡ್ಬೋದು ಯಾವ ರೀತಿ ಕೆತ್ತನೆ ಇದೆ ಅಂತ. ಒಂದೊಂದು ಸೀಲಿಂಗು ವ್ಯತ್ಯಾಸ ಆಗಿದೆ. ಅಲ್ಲಿ ಕಲರ್ ಕೂಡ ಇದೆ, ಅದು ಕ್ಯಾಮ್ರಾದಲ್ಲಿ ಹೆಂಗ್ ಕಲರ್ ಗೊತ್ತಿಲ್ಲ. ಇಲ್ಲಿ ಯಾವ ದೇವ್ರ ಅಂತ ಇಲ್ಲಿ ಹಾಕಿರ್ತಾರೆ? ಓ ಇಲ್ಲ, ಹಾಗಿಲ್ಲ, ಹಾಕಿಲ್ಲ. ಇದಿಲ್ಲಿ ನಾವು ಊರಿನವ್ರ ಸಹಾಯದಿಂದ ಮಾತ್ರ ನಾವು ಬರ್ತಾ ಇರೋದು, ಬೇರೆ ಯಾರು ಈ ಸಾಹಸ ಮಾಡಕ್ ಹೋಗ್ಬೇಡಿ. ಬೆಳಕೊಡ್ತಲ್ಲ ಅದಕ್ಕೆ ಅಷ್ಟರ ಬಾಲಕ ಘಾಟ ಆಗ್ತಾವ ಅಷ್ಟೇ. ಇಸ್ಸಾಕ ಇಸ್ಸಾಕ ಗರ್ಭುಡಿ ಬೇಡ.
ನೋಡಿ ಎಷ್ಟು ಬಾವಲಿ ಬರ್ತಾ ಇದೆ ಅದಕ್ಕೆ. ಏನು ಮಾಡಲ್ಲ ಇಲ್ಲ ಆಡ್ತಾ ಇದ್ರಲ್ಲ ನೀವ್ ಆಡ್ತಾ ಇರ್ಲಿಲ್ವಾ ಚೆನ್ನಕೇಶ್ವರ ಟೆಂಪಲ್ ಅಲ್ಲಿ ರೀಸೆಟ್ಟಿಂಗ್ ನಂಬರಿಂಗ್ ನಾನೇ ಮಾಡ್ತಾ ಇದ್ದೆ ಅಲ್ಲೇ ಕೂರಿಸ್ಬಿಟ್ಟು ನಾರ್ತ್ ವೆಸ್ಟ್ ಈಸ್ಟ್ ಸೌತ್ ಅದಕ್ಕೆ ನಂಬರಿಂಗ್ ನಾನೇ ಮಾಡ್ತಾ ಇದ್ವಿ ಇವರೆಲ್ಲ ಸೇರಿ ಚೆನ್ನಕೇಶ ದೇವಸ್ಥಾನ ಕೂಡ ಇವರು ಸೇರಿ ಜೋಡಿಸಿರ ಜೀರ್ಣೋದ್ಧಾರ ಮಾಡಿದ ಟೈಮಲ್ಲಿ ಇವ್ರು ಇದ್ರಂತೆ ನಂಬರಿಂಗ್ ಎಲ್ಲ ಮಾಡ್ಲಿಕ್ಕೆಲ್ವಾ ಅದೆಷ್ಟು ವರ್ಷ 750 ವರ್ಷಗಳು ಈ ರೀತಿ ಕೂತಿದೆ ಅದು ಇನ್ನೂ ಕೂತಿದೆ ಇವಾಗಿನ ಕಾಲದ ಬಿಲ್ಡಿಂಗ್ 20-30 ವರ್ಷ ಇದ್ರೇ ಹೆಚ್ಚು ಆಗಿನ ಕಾಲದಲ್ಲಿ 750 ವರ್ಷ ಅದು ಪಾಳು ಬಿದ್ದಿದ್ರು ಈ ರೀತಿ ನಿಂತಿದೆ ನಮ್ಮದೇ ನಮ್ಮ ಇತಿಹಾಸ ಈಗ ಒಂದು ರೌಂಡ್ ಹೋಗಿ ಬರೋಣ ನಾವು ದೇವಸ್ಥಾನ ಹೇಗಿದೆ ಅಂತ ನೋಡ್ಬೋದು ಇದು ಭಾಳಷ್ಟು ಜಾಗದಲ್ಲಿ ಫಿನಿಷಿಂಗ್ ಆಗಿಲ್ಲ ಅಂದರೆ ಕೆಲಸ ಮುಗಿಯೋಕ್ಕೆ ಮುಂಚೆ ದಾಳಿ ಆಗಿರಬೇಕು ಹಿಂಗೊಳಗೆ ಹೋಗ್ಬೋದಾ ಓ ಹೀಗೆಲ್ಲ ಹೋಗ್ಬೋದು ಇಲ್ಲಿ ವಾಸ ಮಾಡ್ತಿದ್ರಂತನಾ ಏನಪ್ಪ ನಿನ್ನ ಹೆಸರು ಹರೀಶ್ ಓ ಅಲ್ಲೆಲ್ಲ ವಾಸ ಮಾಡಕ್ ಜಾಗ ಇದೆಯಾ ಓ ಆ ತರ ಜಾಗ ಇದೆಯಲ್ಲ ಓಹೋ ಸೂಪರ್ ಇದೆ ಇದು ಸೂಪರ್ ಇದೆ ಇಲ್ಲಿ ನೋಡ್ಬೋದು ಕೆತ್ತನೆಗಳು ಇಲ್ಲಿ ಯಾವುದೂ ಮಾಡಿಲ್ಲ ಬರೀ ಪ್ಲ್ಯಾನ್ ಮಾಡಿಟ್ಟಿದ್ದಾರೆ ಕೆತ್ತನೆ ಮಾಡೋಕ್ಕೆ ಅದರ ಅರ್ಥ ಇದು ಕಂಪ್ಲೀಟ್ ಆಗಿಲ್ಲ ಯಾವಾಗ ಚೆನ್ನಕೇಶ್ವರ ದೇವಸ್ಥಾನ ದಾಳಿ ಆಗಿತ್ತು ಅದೇ ಟೈಮಲ್ಲಿ ಇದು ದಾಳಿ ಆಗಿರಬೇಕು ಇದು ಕಂಪ್ಲೀಟ್ ಆಗದೆ ಹಾಗೆ ಬಿಟ್ಟಿದ್ದಾರೆ ಅದಕ್ಕೆ ಇಲ್ಲಿ ಗರ್ಭಗುಡಿನ ಖಾಲಿರೋ ಚಾನ್ಸಸ್ ಇದೆ ಅಥವಾ ಯಾರಾದರೂ ಬೇರೆ ದೇಶಕ್ಕೆ ಆಗಲೇ ಸಾಗಾಣಿಕೆ ಮಾಡಿಟ್ಟಿರ್ತಾರೆ ಇಲ್ಲೆಲ್ಲ ದೇವ್ರದ್ದು ಕೆತ್ತನೆ ಬರಬೇಕು ದೇವ್ರದ ಕೆತ್ತನೆಗಳು ಇಲ್ಲೆಲ್ಲ ಬರಬೇಕಿತ್ತು ಅದೇನಕ್ಕಿಲ್ಲ ಅಂದರೆ ನಿಂತೋಗಿದೆ ಕೆಲಸ ಅರ್ಧದಲ್ಲಿ ನಿಂತಿದೆ ಇದು ಹಾಗೆ ಇಲ್ಲೂ ಕೂಡ ಬಿದ್ದಿದೆ ಹರೀಶ ಎಲ್ಲ ಹೋಗ್ತಾ ಇದೆಯಾ ಹರೀಶ ಅಂತೂ ಬೆಂಕಿಗೆ ಎಲ್ಲ ಗೊತ್ತಿದೆ ಇಲ್ಲಿ ಒಂದೊಂದು ಕಲ್ಲು ಗೊತ್ತಿದ್ದಂಗಿದೆ ಈ ಕಲ್ಲುಗಳೆಲ್ಲ ಸ್ವಲ್ಪ ಬೀಳೋ ಥರನೇ ಇದೆ ಆದಷ್ಟು ಬೇಗ ಇದು ಜೀರ್ಣೋದ್ಧಾರ ಆಗಲಿ ಅಂತ ನಾವು ಅನ್ಕೊತಾ ಇದ್ದೀವಿ ನೋಡೋದು ಯಾವ ರೀತಿ ಜೋಡಣೆ ಮಾಡಿದ್ದಾರೆ ಒಂದು ನಿಮಿಷ ಈ ಕಲ್ಲುಗಳ ಮೇಲೆಲ್ಲ ಕೆತ್ತನೆಗಳು ಬರಬೇಕಿತ್ತು ಕೆತ್ತನೆ ಇಲ್ಲದೆ ಇರೋದು ಗೊತ್ತಾಗುತ್ತೆ ಇಲ್ಲಿ ಕೆಲಸ ಅರ್ಧಕ್ಕೆ ನಿಂತಿದೆ ಅಂತ ಅಲ್ಲಿ ನೋಡ್ಬೋದು ಬೇರೆಲ್ಲ ಬೆಳ್ಕೊಂಡಂಗಿದೆ ಬೇರೆಲ್ಲ ಬೆಳೆದಿದೆ ಇದು ಜೀರ್ಣೋದ್ಧಾರ ಮಾಡ್ಬೇಕಾದ್ರೆ ಈ ಮರ ಕಟ್ ಮಾಡ್ಬೇಕಾ ಬರುತ್ತೆ ಅಲ್ವಾ ಮಾಡ್ಲೇಬೇಕು ಹಾ
ಇಲ್ಲಿ ಪ್ರಣಾಳಿಕೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕೆತ್ತನೆ ಆಗಿದೆ ಅಂತ. ಮಕರ ಪ್ರಣಾಳಿಕೆ ಹಾಗೆ ಮೇಲೆ ಎಷ್ಟು ಪೊದೆಗಳೆಲ್ಲ ಬೆಳ್ಕೊಂಡಿದೆ. ಇಲ್ಲೂ ಕೂಡ ಬಿದ್ದು ಬಿಟ್ಟಿದೆ. ಇದು ಬಿದ್ದಿರೋದ ಬೀಳ್ಸಿರೋದ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೀಗಿದೆ. ಈ ದೇವಸ್ಥಾನ ಕೂಡ ಬೇಗ ಜೀರ್ಣೋದ್ಧಾರ ಆಗುತ್ತೆ. ಚೆನ್ನಕೇಶವ ದೇವಸ್ಥಾನ ಥರ ಇಲ್ಲೂ ಮೋಸ್ಟ್ಲಿ ಪೂಜೆ ಇರಲ್ಲ ಅಂತ ಕಾಣುತ್ತೆ. ಮುಂಚೆನೋ ಇಲ್ಲಿ ಪ್ರತಿಷ್ಠೆ ಇರಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದೇ ನನಗೆ ಗೊತ್ತಿಲ್ಲ, ಯಾರಾದರೂ ಇತಿಹಾಸಗಾರರಿದ್ದರೆ ಇದ್ರ ಬಗ್ಗೆ ಬೆಳಕು ಚೆಲ್ಲಬೋದು, ಕಮೆಂಟ್ ಮುಖಾಂತರ ತಿಳಿಸ್ಬೋದು, ಸೊ ನನಗೆ ಇಮೇಲ್ ಆದರೂ ಮಾಡ್ಬೋದು. ಹಾಗೆ ನಾವು ಈ ಊರವ್ರಿಗೆಲ್ಲರಿಗೂ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಊರವ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಸೊ ತುಂಬ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಬಂದು ಹಂಗೆ ಸಪೋರ್ಟ್ ಮಾಡಿದ್ದಕ್ಕೆ. ಒಳ್ಳೆ ಥ್ಯಾಂಕ್ಸ್. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ನಮಸ್ಕಾರ.